हयग्रीव हयग्रीव हयग्रीवे धियोपदे तस्य निःसरते वाणि जह्नुकन्या प्रवाहवद कुपिता हि पणच्छाया समीकृत्या परं सुखं सेवन्ते यत्पदं धीराः तं भजे वल्लभं धियः। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमध्यमीशं वन्दे भवघ्नममरासुरसिद्धवन्द्यम् अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् श्रीगुरुभ्यो नमः। हरिः ॐ। अर्जुन उवाच मदनुग्रहाय परमं गुह्यम् अध्यात्मसंज्ञितं यत्त्वयुक्तं वचस्तेन मोहोऽयं विगतो मम। स्वस्त्यस्तु। ಇಂದಿನ ಭಗವದ್ಗೀತೆಯ 10ನೇ ಅಧ್ಯಾಯದಲ್ಲಿ ಭಗವಂತ ಅರ್ಜುನನ ಕುರಿತು ತನ್ನ ವಿಭೂತಿ ರೂಪಗಳನ್ನೆಲ್ಲವನ್ನೂ ಕೂಡ ಸಂಕ್ಷಿಪ್ತವಾಗಿ ಹೇಳಿದ್ದಾನೆ. ನನ್ನ ವ್ಯಾಪ್ತಿ ಸರ್ವತ್ರ ಇದೆ ಜಗತ್ತಿನಲ್ಲಿ, ಎಲ್ಲ ವಸ್ತುಗಳನ್ನು ನಾನು ಇದ್ದೇನೆ ಮತ್ತು ಸುಜಾತೀಯವಾದಂಥ ವಸ್ತುಗಳಲ್ಲಿ ಶ್ರೇಷ್ಠವಾದರೆ ನನ್ನ ಸನ್ನಿಧಾನವಿದೆ, ಅದಕ್ಕೆ ವಿಭೂತಿ ರೂಪ ಎಂದು ಕರೆಯುತ್ತಾರೆ ಅಂತ ಹೇಳಿ, ಎಲ್ಲೆಲ್ಲಿ ವಿಶೇಷವಾದಂತಹ ಒಂದು ಕಾರ್ಯ ಕಾಣ್ತಾ ಇದೆಯೋ ಅಲ್ಲಿ ನಾನು ವಿಶೇಷವಾಗಿ ಸನ್ನಿಧನಾಗಿದ್ದೇನೆ ಅಂತ ತಿಳಿಯಬೇಕು ಅಂತ ಭಗವಂತ ಹೇಳಿದಾಗ ಅರ್ಜುನ ಹೇಳ್ತಾನೆ, ಕೃಷ್ಣ ನನಗೆ ನನ್ನ ಅನುಗ್ರಹಕ್ಕೋಸ್ಕರವಾಗಿ ನೀನು ಗುಹ್ಯವಾಗಿರತಕ್ಕಂಥ ಒಂದು ಜ್ಞಾನವನ್ನು ನನಗೋಸ್ಕರವಾಗಿ ಹೇಳಿದ್ದಿ. ನನ್ನ ಮೋಹ ಸರ್ವಥಾ ಹೊರಟು ಹೋಗಿಬಿಟ್ಟಿದೆ. ಯುದ್ಧ ಮಾಡಬೇಕು ಬೇಡೋ ಅನ್ನುವಂಥ ಒಂದು ದ್ವಂದ್ವದಲ್ಲಿ ನಾನು ನಿಂತಿದ್ದೆ. ಆ ದ್ವಂದ್ವದಿಂದ ಈಗ ದೂರನಾಗಿದ್ದೇನೆ. ಆದರೂ ನನಗೊಂದು ಇಚ್ಛೆಗಿದೆ. ಯುವಮೇತದ್ಯಥಾ ತ್ವಮ್ಮ ಆತ್ಮಾನಂ ಪರಮೇಶ್ವರ ದೃಷ್ಟುಮಿಚ್ಛಾಮಿ ತೇರುಪಂ ಈಶ್ವರಂ ಪುರುಡೋತ್ತಮ. ನೀನು ವಿಭೂತಿ ರೂಪಗಳ ಒಂದು ವಿವರಣೆಯನ್ನು ಕೇಳಿದಾಗ ನನಗೆ ಆ ವಿಭೂತಿ ರೂಪಗಳ ಒಂದು ಬೃಹದಾಕಾರವನ್ನು ನಿನ್ನ ರೂಪವನ್ನು ಕಾಣಬೇಕು ನನಗೆ ಬಹಳವಾದಂಥ ಇಚ್ಛೆಯಾಗಿದೆ. ಆದ್ದರಿಂದ ಒಂದು ವೇಳೆ ನಾನು ಇಂಥ ಒಂದು ನಿನ್ನ ರೂಪವನ್ನು ಕಾಣಲಿಕ್ಕೆ ಸಮರ್ಥನಾಗಿದ್ದರೆ, ಯೋಗ್ಯತೆ ಇದ್ದರೆ, ಯೋಗೇಶ್ವರನಾಗಿರತಕ್ಕಂಥ ನೀನು ನನಗೆ ಆ ನಿನ್ನ ವಿಭೂತಿ ರೂಪವನ್ನು ತೋರಿಸುವಂಥ ಅನುಗ್ರಹವನ್ನು ಮಾಡು ಅಂತ ಪ್ರಾರ್ಥನೆ ಮಾಡಿಕೊಂಡಾಗ ಶ್ರೀ ಭಗವಾನ್ ಉವಾಚ ಪಶ್ಚಮೇ ಪಾರ್ಥರೂಪಾಣಿ ಸುಸಹಸ್ರಶ ನಾನಾವಿಧಾನಿ ದಿವ್ಯಾನಿ ನಾನಾಭರಣಕೃತಾನಿ ಚ. ಭಗವಂತ ಅರ್ಜುನಿಗೆ ಅಭಯವನ್ನು ಕೊಡುವಂಥವನಾಗಿ, ಅರ್ಜುನ ನನ್ನ ರೂಪಗಳು ಅನಂತವಾಗಿವೆ, ಅನಂತ ರೂಪವುಳ್ಳಂಥ ನನ್ನ ವಿಶ್ವರೂಪವು ನಿನಗೋಸ್ಕರವಾಗಿ ತೋರಿಸ್ತಾ ಇದ್ದೇನೆ. ಅನೇಕ ವಿಧವಾದ ದಿವ್ಯವಾಗಿರತಕ್ಕಂಥ ನಾನಾ ವರ್ಣ ಆಕೃತಿ ಉಳ್ಳಂಥ ನನ್ನ ಈ ಒಂದು ದೇಹವನ್ನು ನೋಡು, ನನ್ನ ರೂಪವನ್ನು ನೋಡು. ಅದರಲ್ಲಿ ಆದಿತ್ಯರಿದ್ದಾರೆ, ವಸುಗಳಿದ್ದಾರೆ, ಅಶುಂಜಿತಗಳಿದ್ದಾರೆ, ಮರುದ್ಗಣಗಳಿವೆ ಮತ್ತು ನೀನೆಂದೂ ಕೂಡ ಸರ್ವಥ ಹಿಂದೆ ಕಾಣದೇ ಇರತಕ್ಕಂಥ ರೂಪಗಳನ್ನು ನಿನಗೋಸ್ಕರವಾಗಿ ತೋರಿಸ್ತಾ ಇದ್ದೇನೆ. ಆದರೆ ನಿನಗೆ ಈ ಒಂದು ನಿನ್ನ ಈ ಭೌತಿಕವಾದಂಥ ಏನು ಕಣ್ಣುಗಳಿವೆಯೋ ಚಕ್ಷುಗಳಿವೆ ಸರ್ವಸಾವ ನನಗೆ ಸಿಕ್ಕಿಲ್ಲ. ಅದಕ್ಕೋಸ್ಕರ ಸರ್ವಥ ನಿನಗೆ ದಿವ್ಯಚಕ್ಷುಗಳನ್ನು ಕೊಡುವಂಥವನಾಗಿ ನನಗೆ ಇರುವ ಕಾಣುವಂತೆ ನಾನು ಅನುಗ್ರಹ ಮಾಡ್ತಾ ಇದ್ದೇನೆ ಅಂತ ಹೇಳಿ ಭಗವಂತ ಹೇಳಿದ್ದನ್ನು ಸಂಜೆಯ ಹೇಳ್ತಾ ಇದ್ದಾನೆ ಅರ್ಜುನ. ಈ ರೀತಿಯಾದಂತಹ ಮಾತನ್ನು ಹೇಳಿ ಭಗವಂತ ಏನು ಮಾಡಿ ದರ್ಶಯಾಮಾಸ ಪಾರ್ಥಯ ಪರಮರೂಪ ಈಶ್ವರಂ, ತನ್ನ ಐಶ್ವರ್ಯಕರ ಒಂದು ರೂಪವನ್ನು ಅರ್ಜುನಿಗೋಸ್ಕರವಾಗಿ ಆ ಯೋಗೇಶ್ವರನಾದಂಥ ಭಗವಂತ ಅರ್ಜುನನಿಗೆ ತನ್ನ ಈ ರೂಪವನ್ನು ತೋರಿಸುವಂಥವನಾಗಿದ್ದಾನೆ. ಹೆಂಗಿತ್ತು ಆ ರೂಪ? ಅನೇಕ ವಚನ, ಅನೇಕ ವಕ್ತೃನಯನಂ, ಅನೇಕ ಅದ್ಭುತರ್ಶನಂ, ಅನೇಕ ದಿವ್ಯಾಭರಣಂ, ದಿವ್ಯಾನೇಕೋದ್ಯತಾಯುಧಂ, ಅನಂತವಾಗಿರತಕ್ಕಂಥ ಮುಖಗಳು,
ಅನಂತವಾಗಿರತಕ್ಕಂಥ ಆಭರಣಗಳು, ದಿವ್ಯವಾಗಿರತಕ್ಕಂಥ ಆಯುಧಗಳನ್ನು ಭಗವಂತ ಕೈಯಲ್ಲಿ ಹಿಡಿಯುವಂಥವನಾಗಿ ಅದ್ಭುತವಾದಂಥ ರೀತಿಯಲ್ಲಿ ಜಗತ್ತಿನಲ್ಲಿ ಎಲ್ಲೂ ಕೂಡ ಹಿಂದೆ ಯಾರಿಗೂ ತೋರಿಸ್ತಿರದ ರೂಪವನ್ನು ತೋರಿಸುವಂಥವನಾಗಿದ್ದಾನೆ. ಲೋಕ ವಿಲಕ್ಷಣವಾಗಿರತಕ್ಕಂಥ ಮನೋ ಹೂವಿನ ಮಾಲೆಗಳು, ದಿವ್ಯಗಂಧನ ಲೇಪನ ಮತ್ತು ಅನೇಕ ಸೂರ್ಯರ ಕಾಂತಿಯನ್ನು ಕೂಡ ಮೀರಿಸುವಂತಹ ಎಲ್ಲ ಅನೇಕ ಸೂರ್ಯ ಏಕಾಲ ಹುಟ್ಟಿದ್ರೆ ಹೆಂಗೆ ಕಾಂತಿ ಇರಬೇಕು, ಆ ರೀತಿಯಾಗಿರತಕ್ಕಂಥ ಕಾಂತಿಯಿಂದ ಕೂಡಿದ್ದಾಗಿದೆ ಆ ಭಗವಂತನ ರೂಪ. ಆದಂತಹ ರೂಪವನ್ನು ಅರ್ಜುನ ಕಾಣುವಂಥವನಾಗಿದ್ದಾನೆ. ಈ ರೀತಿಯಾದಂತಹ ಭಗವಂತ ರೂಪವನ್ನು ಕಂಡು ತತಸ್ಸ ವಿಸ್ಮಯಾವಿಷ್ಟೋ ರೋಹೃಷ್ಟ ರೋಮ ಧನಂಜಯ ಪ್ರಣಮ್ಯ ಶರಸಾದೇವಂ ಕೃತಾಂಜಲಿ ರಭಾಷತ. ಇಂತಹ ಭಗವಂತನ ಅದ್ಭುತವಾದಂಥ ರೂಪವನ್ನು ಅರ್ಜುನ ಕಾಣುವಂಥವನಾಗಿ, ದಿವ್ಯಜಗದಿಂದ ಕಾಣುವಂಥವನಾಗಿ ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿದ್ದಾನೆ ಮತ್ತು ಕೈ ಜೋಡಿಸಿಕೊಂಡು ನಿಂತುಕೊಂಡು ಭಗವಂತನ ಕುರಿತು ಈ ಮಾತನ್ನು ಹೇಳ್ತಾ ಇದ್ದಾನೆ. ಅರ್ಜುನ ಉವಾಚ ಪಶ್ಯಾಮಿ ದೇವಾಸ್ತಭ ದೇವದೇಹಿ ಸರ್ವಂತಥಾಭೂತ ವಿಶೇಷ ಸಂಘಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷಿ ಸಧರ್ಮ ನಟಗಾಂಶ ದಿವ್ಯಾನ್. ಭಗವಂತನ ರೂಪವನ್ನು ನಾನು ಕಾಣ್ತಾ ಇದ್ದೇನೆ, ಅದರಲ್ಲಿ ಎಲ್ಲ ಭೂತಗಳು ಒಂದು ವಿಶೇಷ ಒಂದು ಸ್ಥಾನವನ್ನು ಪಡೆಯುವಂಥವುಗಳಾಗಿವೆ. ಅಲ್ಲಿ ಬಂದು ನಿನ್ನಲ್ಲಿ ಎಲ್ಲವೂ ಕೂಡ ಅಡಕವಾಗಿವೆ. ಬ್ರಹ್ಮದೇವರು, ರುದ್ರ, ಋಷಿಗಳು, ಉರಗಗಳು ಮತ್ತು ನಿನ್ನ ಅನೇಕವಾದಂತಹ ಬಾಹುಗಳು, ಉದರ ಮುಖಗಳು, ಅನಂತ ಮುಖಗಳು, ಕಣ್ಣುಗಳು, ಇದರ ಈ ಒಂದು ರೂಪದಲ್ಲಿ ಸರ್ವಥ ನಂತಂನ ಬದ್ಧಂನ ಪುನಸ್ತವಾದಿಂ ವಾಶ್ಯಾದಿ ವಶ್ವಿಸರ ವಿಶ್ವರೂಪ. ನಿನ್ನ ವಿಶ್ವರೂಪದ ಆದಿಯಲ್ಲಿ ಅಂತ್ಯವೆಲ್ಲಿ ಏನು ಸರ್ವಥ ನನಗೇನು ಆದಿ ಕಾಣ್ತಾ ಇಲ್ಲ, ಅಂತ್ಯ ಕಾಣ್ತಾ ಇಲ್ಲ. ಕಿರೀಟವನ್ನು ಧಾರಣ ಮಾಡಿದ್ದಿ, ಗದೆಯನ್ನು ಧಾರಣ ಮಾಡಿ, ಚಕ್ರ ಧಾರಣ ಮಾಡಿದ್ದಿ, ತೇಜೋರಾಶಿ ತೇಜೋರೂಪನಾಗಿ ಕಾಣುವಂಥವನಾಗಿದ್ದೆ. ಆದ್ದರಿಂದ ಸರ್ವಥ ಇಂಥ ನಿರೂಪವನ್ನು ನನ್ನ ಕಂಡು ನನಗೆ ಬಹಳ ಆನಂದವಾಗಿದೆ. ಮತ್ತು ಏರಿದೆ ಅದರಲ್ಲಿ ಹೇಳಿದಾಗ ದ್ಯಾವಾ ಪ್ರತಿಬಿಂಬಿ ದೇವಾ ಪೃಥಿವ್ಯೋ ಇದರಂತರಮಿ ಯಪ್ತಂ ತ ಏಕೇನ ಇತಶ್ಚ ಸರ್ವಾಹ ದೃಷ್ಟಾದ್ಭುತಂ ಬ್ರಹ್ಮಗ್ರಂಥವಿದಂ ಲೋಕತ್ರಯಂ ಭವಿತಂ ಮಹಾತ್ಮನ್. ನಿನ್ನ ಈ ರೂಪವನ್ನು ನಾನು ಕಾಣಿದ್ದೇನೆ ಅಷ್ಟೇ ಇಲ್ಲ, ಮೂರು ಲೋಕಗಳು ಕೂಡ ಅದನ್ನು ನೋಡುವಂಥವಳಾಗಿ, ಅಂದರೆ ಯಾವ ಯೋಗ್ಯತೆ ಇದೆಯೋ ಆ ಯೋಗ್ಯತೆ ಉಳ್ಳಂಥವ್ರ ರೂಪ ಇನ್ನ ರೂಪವನ್ನು ನೋಡುವಂಥವರಾಗಿ ಈ ರೂಪವನ್ನು ನೋಡಿ ಇದನ್ನು ನೋಡಿದರೆ ಆಶ್ಚರ್ಯಭದ್ರಾಗುವಂಥವರಾಗಿ ಮತ್ತು ನೋಡಿದ್ದನ್ನು ಅರ್ಥ ಮಾಡಿಕೊಳ್ಳದೆ ಲೋಕವೆಲ್ಲವೂ ಕೂಡ ಅತ್ಯಂತ ವ್ಯಥಿತವಾಗಿದೆ, ದುಃಖಿತರಾಗಿದ್ದಾರೆ, ಅಂದರೆ ಆ ಒಂದು ದುಗುಡಕ್ಕೆ ಒಳಗಾಗುವಂಥವರಾಗಿದ್ದಾರೆ. ಯಾಕಂತ ಹೇಳಿದಾಗ ಅಮೀಹಿತ್ವಾ ಸ್ವರಸಂಘ ವಿಶಂತಿ ಗೀತ ಪ್ರಾಂಜಲಿಯೋ ಗೃಹಂತಿ. ದೇವತೆಗಳ ಒಂದು ಮುಕ್ತರಾದ ದೇವತೆಗಳೆಲ್ಲರೂ ಕೂಡ ನಿನ್ನ ದೇಹವನ್ನು ಪ್ರವೇಶ ಮಾಡುವಂಥವರಾಗಿದ್ದಾರೆ. ಕೆಲವರು ಭಯಭೀತರಾಗುವಂಥವರಾಗಿ ಕೈ ಜೋಡಿಸಿಕೊಂಡು ನಿಂತುಕೊಂಡು ನಿನ್ನ ಪ್ರಾರ್ಥನೆ ಮಾಡಿದಾಗಿದ್ದಾರೆ. ಮತ್ತು ಮಹರ್ಷಿಗಳು ಸಿದ್ಧ ಸಂಘರು ಸರ್ವಥ ನಿನಗೆ ಸ್ವಸ್ತಿ ನಮಗೆಲ್ಲ ನೀನು ಮಂಗಳವನ್ನು ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡಿದಾಗಿದ್ದಾರೆ. ರುದ್ರರು, ಆದಿತ್ಯರು, ವಸುಗಳು, ಸಾಧ್ಯರು, ವಿಶ್ವದೇವತೆಗಳು ಮತ್ತು ಮರುದಗಣಗಳು, ಗಂಧರ್ವರು, ಯಕ್ಷರು, ಅಸುರರು, ಸಿದ್ಧ ಸಂಘರು ಎಲ್ಲರೂ ಕೂಡ ನಿನ್ನನ್ನು ವಿಸ್ಮಿತರಾಗಿ ನಿನ್ನ ರೂಪವನ್ನು ಕಾಣುವಂಥವರಾಗಿ ಅತ್ಯಂತ ಆಶ್ಚರ್ಯ ಪಡ್ತಾ ಇದ್ದಾರೆ. ನಿನ್ನ ರೂಪ ನಭಸ್ಪೃಶಂ ದೀಪ್ತಮ್ ಅನೇಕ ಬಣ್ಣಂ ವ್ಯತ್ತಾನಂ ದೀಪ್ತ ವಿಶಾಲ ನೇತ್ರಂ. ಹೆಂಗಿದೆ ನಿನ್ನ ರೂಪ ಹೇಳಿದಾಗ ಆಕಾಶವನ್ನು ಮುಟ್ಟುವಂಥವನಾಗಿದ್ದೇನೆ, ನಿನ್ನ ರೂಪವನ್ನು ಅಂತಹ ನನ್ನ ರೂಪ ಕಾಣ್ತಾ ಇದ್ದೇನೆ. ಮತ್ತು ಅನೇಕ ವರ್ಣಗಳು ಕೂಡಿದ್ದು, ಮುಖವನ್ನು ತೆಗೆಯುವಂಥವನಾಗಿದ್ದಿ, ವಿಶಾಲವಾದಂತಹ ಕಾಂತಿ ಉಳ್ಳಂತಹ ಕಣ್ಣುಗಳು ನನಗೆ ನಿನ್ನ ರೂಪವನ್ನು ನೋಡಿ ಸರ್ವಥ ನನಗೆ ಮನಸ್ಸಿನಲ್ಲಿ ಬಹಳ ಕಳವಳವಾಗ್ತಾ ಇದೆ. ಇಂಥ ರೂಪವನ್ನು ಕಂಡು ನಾನು ಗಾಬರಿಯಾಗಿದ್ದೇನೆ. ಮತ್ತು ನಿನ್ನ ರೂಪ ದೌಷ್ಟ್ರಾಕರಾಲ ನಿತ್ಯ ಮುಖಾನಿ ದುಷ್ಟೈವ ಕಾಲ ನೆಲ ಸನ್ನಿಭಾನಿ. ನಿನ್ನ ಒಂದು ಬಾಯನ್ನು ತೆಗೆದಿದ್ದೀಯೋ ಅದರಲ್ಲಿ ಕೋರೆ ಹಲ್ಲುಗಳು ಏನು ಕಾಣ್ತಾ ಇದ್ದೇನೋ, ಕಾಲಾನಲ ಅಂದರೆ ಪ್ರಳಯ ಕಾಲದ ಒಂದು ಬೆಂಕಿಯನ್ನು ಉಗುಳುವಂಥವುಗಳಾಗಿ ನನಗೆ ಕಾಣುವಂಥವುಗಳಾಗಿವೆ. ನಾನು ಎಲ್ಲಿದ್ದೇನೆ, ಎಲ್ಲಿ ನಿಂತಿದ್ದೇನೆ, ದಿಶೋನ ಜಾನೆ ನರಭೀಲ ಶರ್ಮಂ ಪ್ರಸಿದ್ಧಿವೇ ಜಗನ್ನಿವಾಸ. ಯಾವ ದಿಕ್ಕಿದು, ಯಾವ ದಿಕ್ಕುಗಳು ಯಾವುವು, ನಾ ದಿಕ್ಕು ತಪ್ಪುವಂಥವನಾಗಿದ್ದೇನೆ. ಅಷ್ಟೇ ಅಲ್ಲ, ಈ ನಿನ್ನ ರೂಪದಲ್ಲಿ ವಿಶ್ವರೂಪದಲ್ಲಿ ಸರ್ವಥ ಅಮೀಚ ತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಹ ಸರ್ವೇ ಸಹೈವ ಅವನಿಪಾಲ ಸಂಗೈ ಭೀಷ್ಮೋ ದ್ರೋಣ ಸುತಪುತ್ರ ಸಥಾಸೌ ಸಹಸ್ಮದೀಯರಪಿ ವ್ಯೋಧ ಮುಖೈ. ನಿನ್ನ ಈ ಒಂದು ಮುಖದಲ್ಲಿ ಅಯ್ಯನ ಬಾಯಿ ತೆಗೆದಿದ್ದೀಯೋ ಆ ಮುಖದಲ್ಲಿ ಈ ಧೃತರಾಷ್ಟ್ರನ ಮಕ್ಕಳು, ಅವರ ಸೈನ್ಯ, ನಮ್ಮ ಸೈನ್ಯ, ಭೀಷ್ಮ, ದ್ರೋಣ, ಕರ್ಣ ಎಲ್ಲರೂ ಕೂಡ ಸರ್ವಥಾದರಲ್ಲಿ ಪ್ರವೇಶ ಮಾಡುವಂಥವರಾಗ್ತಾಗಿದ್ದಾರೆ. ನಿನ್ನ ಮುಖದಲ್ಲಿ ಶೀಘ್ರವಾಗಿ ಪ್ರವೇಶ ಮಾಡುವಂಥವರಾಗ್ತಾಗಿದ್ದಾರೆ. ಮತ್ತು ನಿನ್ನ ಒಂದು ನಿನ್ನ ಕೋರೆ ಹಲಗಳ ಮಧ್ಯೆ ಸಿಗುವಂಥವರಾಗಿ ಎಲ್ಲರೂ ಕೂಡ ತೀರ್ಣಿತಾಂಗರಾಗುವಂಥವರಾಗಿದ್ದಾರೆ.
ಅಂಥವರನ್ನು ನಾನು ಕಾಣದಾಗಿದ್ದೇನೆ. ಹೆಂಗೆ ಹೋಗ್ತಾ ಇದ್ದಾರೆ ಅವರೆಲ್ಲ ನಿನ್ನ ಮುಖದಲ್ಲಿ ಅಂತ ಹೇಳಿದಾಗ, ಯಥಾ ನದೀನಿ ನದಿಯೇನಾ ಬಹೂ ಅಂಬ ಬೇಗಾಹ, ನದಿಗಳು ವೇಗವಾಗಿ ಹರಿದು ಸಾಗರದಲ್ಲಿ ಹೇಗೆ ಸೇರಬೇಕು ಆ ರೀತಿಯಾಗಿ ಈ ನರಲೋಕದಲ್ಲಿರ್ತಕ್ಕಂಥ ವೀರೆಲ್ಲರೂ ಕೂಡ ನಿನ್ನ ಮುಖವನ್ನು ಶೀಘ್ರವಾಗಿ ಪ್ರವೇಶ ಮಾಡುವಂಥವರಾಗಿ ತಮ್ಮ ಪ್ರಾಣಗಳನ್ನು ಕಳೆದುಕೊಳ್ಳುವಂಥವರಾಗಿದ್ದಾರೆ. ಒಂದು ದೃಷ್ಟಾಂತ ಕೊಟ್ಟ. ಇನ್ನೊಂದು ದೃಷ್ಟಾಂತ, ಒಂದು ಬೆಂಕಿಯನ್ನು ಕಂಡಾಗ ಪತಂಗಗಳು ಬಂದು ದೇವದ ಹುಳುಗಳು ಬಂದು ಹೆಂಗೆ ಅದರಲ್ಲಿ ತಮ್ಮ ನಶಕ್ಕೋಸ್ಕರವಾಗಿ ಪ್ರವೇಶ ಮಾಡಬೇಕು ಅಗ್ನಿಯನ್ನು, ಆ ರೀತಿಯಾಗಿ ಈ ಎಲ್ಲರೂ ಕೂಡ ಎರಡು ಸೈನ್ಯಗಳು ಕೂಡ ನಿನ್ನನ್ನು ಮುಖವನ್ನು ಪ್ರವೇಶ ಮಾಡಿ ತಮ್ಮ ನಾಶವನ್ನು ಹೊಂದುವಂಥವುಗಳಾಗಿವೆ. ನೀನೇನು ಮಾಡ್ತಾ ಇದ್ದೀರಿ? ಅವರೆಲ್ಲ ಪ್ರವೇಶ ಮಾಡಿದಾಗ ಲೀಲಿಗೇಸೆ ಗೃಹಮಾನ ಸಮಂತ ಲೋಕಾನ್ ಸಮಗ್ರಾನ್ ವದನೆ ಜ್ವಲದ್ಭಿ, ಪ್ರಕಾಶಮಾನವಾದಂಥ ಬೆಂಕಿಯಿಂದ ಕೂಡಿದಂಥ ನಿನ್ನ ಮುಖದಲ್ಲಿ ನೀನು ಇವರೆಲ್ಲರನ್ನು ಒಳಗೆ ಹಾಕ್ಕೊಂಡು ಆ ಲೀಲಿಯಮಾನ ಅಂದರೆ ತುಡಿಗಳನ್ನು ನಾಲಿಗೆಯಿಂದ ಸೌರುವಂಥವನಾಗಿ ಹೆಂಗೆ ಊಟ ಮಾಡಿದೆ ಮೊಸರು ಮಾಡಬೇಕು ಆ ರೀತಿಯಾಗಿ ನೀನು ಅವರನ್ನು ತಿಂದುಕೊಂಡು ನಾಶ ಮಾಡುವಂಥವನಾಗಿ ತುಟಿಯನ್ನು ಸೌರುವಂಥವನಾಗ್ತಾ ಇದ್ದೀರಿ. ಅದಕ್ಕೆ ನನಗೆ ನೀನು ಕೃಷ್ಣ ಯಾರು ಅಂತ ಗೊತ್ತಾಗ್ತಾ ಇಲ್ಲ. ವಿಜ್ಞಾತಮಿಚ್ಛಾಮಿ ಭವಂತ ಮಾಧ್ಯಮ ನಹಿ ಪ್ರಜಾನೆ ದವ ಪ್ರವೃತ್ತಿಂ, ನಿನ್ನ ಪ್ರವೃತ್ತಿ ಇಂಥ ಒಂದು ರೂಪ, ಇಂಥ ಪ್ರವೃತ್ತಿ ಯಾಕೆ ಎಲ್ಲರನ್ನೂ ಕೂಡ ಹೊಟ್ಟೆ ಹಾಕಿಕೊಳ್ಳುವಂಥ ಪ್ರವೃತ್ತಿಯನ್ನು ಯಾಕೆ ನೀನು ತೋರಿಸುವಂಥವನಾಗಿದ್ದಿ ಅಂದಾಗ ಶ್ರೀ ಭಗವಾನ ಉವಾಚ, ಕಾಲೋಸ್ಮಿ ಲೋಕಕ್ಷೇ ಪ್ರವೃತ್ತ ವೃದ್ಧಂ ಲೋಕಕ್ಷೇ ಕೃತ್ಯ ವೃದ್ಧಂ ಕೃತ್ ಪ್ರವೃದ್ಧಂ ಲೋಕಾನ್ ಸಮಂತ ಸಮಾಹರ್ತು ಇಹ ಪ್ರವೃತ್ತ ಪ್ರತಿಪಿ ತ್ವಾಂ ನ ಭವಿಷ್ಯಂತಿ ಭರವೇಯೋ ಅವಸ್ಥಿತಾ ಪ್ರತ್ಯನಿಕೇಶು ಯೋಧಾ. ಭಗವಂತ ಪುತ್ರ ಕೊಡ್ತಾ ಇದ್ದಾನೆ ಅರ್ಜುನನಿಗಿಂತ ಅವನ ಸಂದೇಹಗಳಿಗೆ. ನಾನು ಕಾರಣಾಮಕನಾಗಿದ್ದೇನೆ, ಈ ಲೋಕದ ಭೂಭಾರ ಹರಣವನ್ನು ಮಾಡಬೇಕು ಅಂತ ನನ್ನ ಉದ್ದೇಶ, ಅದಕ್ಕೋಸ್ಕರವಾಗಿ ಪ್ರವೃತ್ತಿ ಉಳ್ಳಂಥವನಾಗಿದ್ದೇನೆ. ಈಗ ಇಲ್ಲಿ ಮಹಾಭಾರತದ ಕಾಲಕ್ಕೆ ಆ ಲೋಕದ ಒಂದು ಭೂಭಾರವನ್ನು ಲೋಕದ ಭಾರವನ್ನು ಹರಣ ಮಾಡಬೇಕು ಅಂತೇಳಿ ಪ್ರವೃತ್ತಿ ಉಳ್ಳಂಥವನಾಗಿ ಇದ್ದೇನೆ. ಈ ಒಂದು ಈ ರೂಪ ನಿಮಿತ್ತವಾಗಿ ನಾನು ಮುಂದೆ ಇದರ ಪರಿಣಾಮ ಏನು ಅಂತ ಹೇಳಿದಾಗ, ನಿಮ್ಮನ್ನು ಕೆಲವೊಂದು ಬಿಟ್ಟು ಸರ್ವಥ ಯಾರೂ ಕೂಡ ಎರಡು ಕಡೆ ಸೇನದಲ್ಲಿ ಉಳಿಯುವಂಥವರಾಗುವುದಿಲ್ಲ. ಅದಕ್ಕೆ ನಾನೆಲ್ಲ ಇವರನ್ನು ಸಂಹಾರ ಮಾಡಿಬಿಟ್ಟಿದ್ದೇನೆ. ತಸ್ಮಾತ್ವ ಮುತ್ತಿಷ್ಟ ಯಶೋಲಭಸ್ವ ಚಿತ್ವಾಸ್ತುರುನ್ ಭುಂಕ ರಾಜ್ಯಂ ಸಮೃದ್ಧಂ ಮಯೇ ವಿಯದೇ ನಿಹತ ಪೂರ್ವಮೇವ ನಿಮಿತ್ತ ಮಾತ್ರ ಭವಸಭಸಾಜಿನ್. ಅದಕ್ಕೆ ನೀನು ನಾನು ಯುದ್ಧ ಮಾಡುತ್ತೇನೆ ಅನ್ನುವಂಥ ಅಭಿಮಾನವನ್ನು ಬಿಡುವಂಥವನಾಗಿ ನಿನಗೆ ನಿನ್ನ ಕೀರ್ತಿ ಕೊಡಬೇಕು ನನ್ನ ಒಂದು ಉದ್ದೇಶ. ಅದಕ್ಕೆ ಯುದ್ಧವನ್ನು ಮಾಡು, ಯಶಸ್ಸನ್ನು ಬಂದು ನಾನಾಗಲೇ ಇವರೆಲ್ಲರನ್ನು ಸಂಹಾರ ಮಾಡಿಬಿಟ್ಟಿದ್ದೇನೆ. ನೀನು ಕೇವಲ ಬಾಣಗಳನ್ನು ಬಿಟ್ಟು ಅಸ್ತ್ರಗಳನ್ನು ಬಿಟ್ಟು ನಿಮಿತ್ತನಾಗಿ ಇವರನ್ನು ಸಂಹಾರ ಮಾಡಿದ ಅರ್ಜುನ ಸಂಹಾರ ಮಾಡಿದ ಅನ್ನುವಂಥ ಕೀರ್ತಿಗೆ ಪ್ರಾಪ್ತನಾಗಬೇಕು ನನ್ನ ಒಂದು ಅಭಿಪ್ರಾಯವಾದ ಸರ್ವಥ ಯುದ್ಧವನ್ನು ಮಾಡುವಂಥವನಾಗು. ಮತ್ತು ಈಗ ನಿನ್ನ ನೀನು ದ್ರೋಣಂಚ ಹದ್ಭಿಷ್ಟಂಚ ಜಯಂಚ ಕರ್ಣಂ ತಥಾ ಅನ್ಯಾನಪಿ ಯೋಧವೀರಾನ್ ಮಯಾ ಹತಾನ್ ತ್ವಂ ಜಿಹಿ ಮಾ ವ್ಯತಿಷ್ಠ ಯುದ್ಧಸ್ವ ಜತಾಶಿತಿ ರಣೇ ಸಪತ್ನಾನ್. ದ್ರೋಣ ಭೀಷ್ಮ ಯೇತ್ರಿತ ಕರ್ಣ ಇವರೆಲ್ಲರೂ ಕೂಡ ಕೌರವ ಸೈನ್ಯದ ಮಹಾಮಹಾವೀರರು ಅಂತ ಹೇಳಿದಾರೋ ಅವರೆಲ್ಲರೂ ನನ್ನ ಆಗಲೇ ಸಮರ್ಥರಾಗಿ ಬಿಟ್ಟಿದ್ದಾರೆ. ಅದಕ್ಕೆ ನೀನು ಸರ್ವಥ ಅವರನ್ನು ಸಂಹಾರ ಮಾಡುವುದು ಏನು ಉಳಿದೇ ಇಲ್ಲ. ನಿನಗೆ ಗೆಲುವಾಗಬೇಕು ಅಂತ ನಾನು ಇಷ್ಟೆಲ್ಲ ಮಾಡಿದ್ದೇನೆ. ಅದಕ್ಕೋಸ್ಕರ ಸರ್ವದ ಯುದ್ಧ ಮಾಡು, ಆ ಶತ್ರುಗಳನ್ನು ಗೆಲ್ಲುವಂಥವನಾಗಿ ರಾಜ್ಯವನ್ನು ಭೋಗ ಮಾಡು. ಈ ರೀತಿಯಾಗಿರತಕ್ಕಂತಹ ಭಗವಂತನ ಮಾತುಗಳನ್ನು ಕೇಳಿ ಅರ್ಜುನ ನಮಸ್ಕೃತ ಭೂಯೇವಾಹ ಕೃಷ್ಣಂ ಸಗದ್ಗದಂ ಭೀತಭೀತ ಪ್ರಣಮ್ಯ. ಕೃಷ್ಣನ ಇಂತಹ ಮಾತುಗಳನ್ನು ಕೇಳಿ ಅರ್ಜುನ ಗಾಬರಿಯಾಗಿದ್ದಾನೆ, ಭೀತನಾಗಿದ್ದಾನೆ, ಗದ್ಗದವಾಗಿರತಕ್ಕಂಥ ಮಾತುಗಳಿಂದ ನಮಸ್ಕಾರ ಮಾಡಿ ಹೇಳ್ತಾ ಇದ್ದಾನೆ. ತಾನೇ ಋಷಿಕೇಶ ದವ ಪ್ರಕೀರ್ತ ಜಗತ್ ಪ್ರಭೃಷಿ ಅನುರಜ್ಯತೆ ಚ ರಕ್ಷಾಂಶಿ ಭೀತಾನಿ ಶೋದ್ರಬಂತಿ ಸರ್ವೇ ನಮಸಿಂದಿ ಸಿದ್ಧಸಂಘಾ. ಕೃಷ್ಣ ಈ ನಿನ್ನ ಮುಖವನ್ನು ನಿನ್ನ ಒಂದು ಆಕಾರವನ್ನು ನೋಡಿ ಎಲ್ಲರೂ ಕೂಡ ರಕ್ಷಸರೆಲ್ಲರ ಬೆಲ್ಲರೂ ಭೀತರಾಗಿ ದಿಕ್ಕು ದಿಕ್ಕಳಿಗೆ ದಿಕ್ಕಾಪಾಲ ಕೊಡುವಂಥವರಾಗಿದ್ದಾರೆ. ಸಿದ್ಧಸಂಘರೆಲ್ಲರೂ ಕೂಡ ನಿನ್ನನ್ನು ನಮಸ್ಕಾರ ಮಾಡಿ ಸ್ತೋತ್ರ ಮಾಡುವಂಥವರಾಗಿದ್ದಾರೆ. ನಿನ್ನಂಥ ಈ ಸ್ವರೂಪವನ್ನು ಕಂಡ ಸರ್ವಥ ಯಾರು ನಮಸ್ಕಾರ ಮಾಡೋದಿಲ್ಲ ಶಕ್ಯವಿದೆ. ತಮಾದಿದೇವ ಪುರುಷ ಪುರಾಣ ತಮಸ್ಯ ವಿಶ್ವಸ್ಯ ಪರಂ ನಿಧಾನಂ. ಅರ್ಜುನ ಭಗವಂತನ ಸ್ವರೂಪವನ್ನು ವರ್ಣನೆ ಮಾಡ್ತಾ ಇದ್ದ, ನೀನೇ ಆದಿದೇವನಾಗಿದ್ದಿ, ಜಗತ್ತಿಗೆ ಮೂಲರಾಗಿರತಕ್ಕಂತಹ ಕಾರಣನಾಗಿದ್ದಿ, ಮತ್ತು ಎಲ್ಲ ಜೀವರಾಶಿಗಳ ಅಂತರ್ಯಾಮಿಯಾಗಿರುವಂಥವನಾಗಿ ಎಲ್ಲ ಜೀವರುಗಳಿಗೆ ಆಶ್ರಯನಾಗಿದ್ದಿ, ಮತ್ತು ನೀ ಏನು ಸರ್ವಥ ಈ ಜಗತ್ತಿಗೆಲ್ಲ ನೀನೇ ಆಶ್ರಯನಾಗುವಂಥವನಾಗಿ ವಿಶ್ವ ಅನಂತ ರೂಪನಾಗಿರುವಂಥವನಾಗಿ ನನಗೆ ಕಾಣದಾಗಿದ್ದೀರಿ. ಮತ್ತು ವಾಯು ಯಮಃ ಅಗ್ನಿ ವರುಣ ಶಶಾಂಕ ಪ್ರಜಾಪತಿಸ್ತ್ವ ಪ್ರಪಿತಾಮಹಶ್ಚ ನಮೋ ನಮಸ್ತೆಸ್ತು ಮಹಾಸಹಸ್ರಕೃತ್ವ ಪುನಶ್ಚ ಭೂಯಪಿ ನಮೋ ನಮಸ್ತೆ. ನಿನ್ನ ಒಂದು ನೀನು ವಾಯು ಅಂದರೆ
ಇದನ್ನು ಜ್ಞಾನಬಲರೂಪನಾಗುವಂಥವನಾಗಿದ್ದಿ, ದೋಷರಹಿತನಾಗುವಾಗಿದ್ದಿ, ಸ್ವತಃ ಮತಿಹೀನವಾದಂತಹ ಜಗತ್ತನ್ನು ಇದನ್ನು ಜಗತ್ತಿಗೆ ನಿಧಾರನಾಗುವಂಥವನಾಗಿದ್ದಿ, ಭಕ್ತರ ಅಭಿಲಾಷಗಳನ್ನು ಪೂರ್ಣ ಮಾಡುವಂಥವನಾಗಿ ವರುಣನಾಗಿಂದವನ್ನು ನಾಮವನ್ನು ಕರೆಸಿಕೊಳ್ಳುವಂಥವನಾಗಿದ್ದಿ, ಚಂದ್ರನಂತೆ ಲೋಕಕ್ಕೆ ಸುಖವನ್ನು ಕೊಡುವಂಥವನಾಗಿದ್ದಿ, ನಿನಗೆ ಅನೇಕ ರೀತಿಯ ಪುನಃ ನಮಸ್ಕಾರವನ್ನು ಮಾಡುವಂಥವನಾಗಿ ಶರಣಾಗತನಾಗಿದ್ದೇನೆ. ನಿನಗೆ ನಮಸ್ಕಾರವನ್ನು ನಿರೂಪಣೆ ಬಿಟ್ಟರೆ ಯಾವುದು ಹಿಂದೆ ಗೊತ್ತಾಗ್ತಿಲ್ಲ ನನಗೆ. ನಿನ್ನ ಹಿಂದೆ ಮುಂದೆ ಎಡಕ್ಕೆ ಬಲಕ್ಕೆ ನಾನು ನಮಸ್ಕಾರವನ್ನು ಮಾಡುವಂಥವನಾಗಿ ನಾನು ಬಹಳ ಅಪಮಾನ ಮಾಡಿಬಿಟ್ಟು. ಹಿಂದೆ ಕೃಷ್ಣ ಅಂತಿದ್ದಾಗ ಸಖೇತಿ ಮತ್ತಮ ಪ್ರಥಮಂ ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತಾ ಮಹಿಮಾನಂದ ವಿಧಂ ಮಯ ಪ್ರಮಾದ ಪ್ರಣಯನ ವಾಪಿ. ಕೃಷ್ಣ ನನ್ನ ಸುಧರ್ಮಾನ ಮಗ, ನನ್ನ ಸಖ ಮಿತ್ರ, ಹೇ ಕೃಷ್ಣ ಯಾದವ ಸಖ ಅಂತ ಹೇಳಿ ನಿನ್ನನ್ನು ಏಕವಚನದಿಂದ ಸಂಬೋಧನೆ ಮಾಡುವಂಥವನಾಗಿ ನಿನಗೆ ಬಹಳ ನಿನ್ನ ಮಹಿಮೆ ತಿಳಿಯದೇನೆ, ಅಪಮಾನ ಮಾಡುವಂಥವನಾಗಿದ್ದೇನೆ, ಪ್ರಮಾದದಿಂದ ತಪ್ಪನ್ನು ಮಾಡಿದ್ದೇನೆ, ನಾನು ಮಾಡಿದಂಥ ಒಂದು ಅಭಿಚಾರಗಳೆಲ್ಲವನ್ನು ಕೂಡ ಮನ್ನಿಸುವಂಥವನಾಗಿ ನನ್ನನ್ನು ಕ್ಷಮಿಸಿಬಿಡು. ಪಿತಾ ಶೋಕಿಸಿದರಾಚಾರ್ಯ ತಮಸ್ತ ಭಜಸ ಗರಿ ಗರು ಗರಿ ಯಾನ್. ಈ ಜಗತ್ತಿಗೆ ನೀನು ಸರ್ವಥ ಪಿತಾ ತಂದೆಯಾಗುವಂಥವನಾಗಿದ್ದಿ, ಚರಾಚರ ವಸ್ತು ಜಗತ್ತಿಗೆಲ್ಲ ನೀನು ಅತ್ಯಂತ ಪೂಜ್ಯನಾಗಿದ್ದಿ, ಗುರುವಾಗಿದ್ದಿ. ಅದಕ್ಕೆ ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯ ಕಾಯಂ ಪ್ರಸಾದಯೇ ತ್ವಾಮಹಮೀಶ ಮೀಢ್ಯಂ. ಅದಕ್ಕೆ ನಿನ್ನ ಸೂತ್ರ ಮಾಡುವಂಥವನಾಗಿ ನಿನಗೆ ನಾನು ಶರಣಾಗತನಾಗಿದ್ದೆ, ಸೂತ್ರ ಮಾಡದಾಗಿದ್ದೇನೆ, ನೀನು ಸೂತ್ರ ಮಾಡದಾಗಿದ್ದೇನೆ, ಅನುಗ್ರಹವನ್ನು ಮಾಡು. ಹೆಂಗಂತ ಹೇಳಿದಾಗ ಪಿತೇವ ಪುತ್ರಶ್ಚ ಸಖೇವ ಸಖ್ಯು, ತಂದೆ ಮಗನನ್ನು ಕ್ಷಮಿಸಬೇಕು ಆ ರೀತಿಯಾಗಿ, ಸ್ನೇಹಿತ ಎಂದು ಹೇಳಿದ್ರನ್ನು ಕ್ಷಮಿಸುವಂತೆ ನೀನು ನನಗೆ ಸರ್ವಥ ನನ್ನನ್ನು ಕ್ಷಮಿಸುವಂಥವನಾಗು. ಅದೃಷ್ಟಪೂರ್ವಂ ಪಿಷಿದೋಷಿ ದೃಷ್ಟ ಭಯೇನ ಜ ಪರಿತಮ್ಮ ನೋಮೇ ತದೇವ ವ್ಯದರ್ಶಯ ದೇವರ ಪ್ರಸಿದ್ಧವಿದೇ ಪಶಿ ಜಗನ್ನಿವಾಸ. ಹಿಂದೆ ಯಾರಿಗೂ ಕೂಡ ಕಾಣದೇ ಇರತಕ್ಕಂಥ ನಿನ್ನ ರೂಪವು ನಾನು ಕಾಣುವಂಥವನಾಗಿ ನನ್ನ ಮನಸ್ಸು ಅತ್ಯಂತ ವ್ಯಾಕುಲವಾಗಿದೆ. ನಿನ್ನ ಮಲ್ಲಿ ಹೆಂಗಿತ್ತು ಕೃಷ್ಣ ಆ ಇರುಪು ನಾನು ನೋಡಲಾರೆ, ನಿನ್ನ ಮಲ್ಲಿ ಹೆಂಗಿತ್ತು ಆ ರೂಪವನ್ನು ನೋಡುವಂಥವನಾಗು. ಕಿರೀಟಿನಂ ಗಜನಂ ಚಕ್ರಹಸ್ತಂ ಇಚ್ಛಾಮಿ ತ್ವಾಂ ದೃಷ್ಟು ಅಹಂ ತಥೈವ ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರಬಾಹು ಹೋ ವಿಶ್ವಮೂರ್ತೆ. ಮಲ್ಲಿ ಹೆಂಗ ಚತುರ್ಭಾವವಾಗುವಂಥವನಾಗಿ ಕಿರೀಟ ಗದ ಚಕ್ರಗಳನ್ನು ಧಾರಣ ಮಾಡೋದಾಗಿದ್ದು ಅದೇ ರೂಪವನ್ನು ನನಗೆ ತೋರಿಸುವಂಥವನಾಗಿ ಈ ರೂಪ ನಾನು ನೋಡಲಾರೆ ಅಂತ ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಂಡಾಗ ಭಗವಂತ ಅರ್ಜುನಗೋಸ್ಕರವಾಗಿ ಎಂದು ಹೇಳ್ತಾ ಇದ್ದಾನೆ. ಸರ್ವಥ ಅರ್ಜುನ ಮಾತೇ ವ್ಯಥಾ ಮಾತೆ ವಿಮೂಢಭಾವೋ ದೃಷ್ಟ್ವಾರ್ಭಂ ಯೋವರ ಗಿದೃಂಗ್ ಮಮೇದಂ ವ್ಯಪೇದಭಿ ಪ್ರೀತಮನಾ ಪುನಸ್ತಂ ತದೇವ ಮೇರುಮಿದಂ ಪ್ರಪಶ್ಯ. ಅರ್ಜುನ ಅನುಗ್ರಹವನ್ನು ಮಾಡಿ ವಿಶ್ವರೂಪವನ್ನು ತೋರಿಸಿ ತಾನು ಏನು ಅನ್ನುವುದನ್ನು ಭಗವಂತ ಅವನಿಗೆ ಪ್ರಕಟ ಮಾಡುವಂಥವನಾಗಿ ಮೊದಲು ಹೆಂಗ ರೂಪ ಇತ್ತು ಆ ರೂಪವನ್ನು ಸ್ವೀಕಾರ ಮಾಡುವಂಥವನಾಗಿದ್ದಾನೆ. ಈ ರೀತಿಯಾದಂತಹ ಅರ್ಜುನನಿಗೆ ಇಂಥ ಭಗವಂತ ತನ್ನ ಮನುಷ್ಯ ಮೊದಲಿನಿಂದೇ ಮನುಷ್ಯರಿಂದ ಕಾಣುವ ರೂಪವನ್ನೇ ಅಂತ ತೋರಿಸುವಂಥವನಾಗಿದ್ದಾನೆ. ಸೌಮ್ಯ ರೂಪವನ್ನು ತೋರಿಸಿದ್ದಾನೆ ಕೃಷ್ಣ ಅರ್ಜುನ ಅಂತಾನೆ. ದುಷ್ಪೇದಂ ಮಾನುಷಂ ರೂಪಂ ತವ ಸೌಮ್ಯಂ ಜನಾರ್ದನ ಇದಾನೀಂ ಅಸ್ಮಿ ಸಂವೃತ್ತ ಸಮಚೇತ ಸುಪ್ರಗತಿಂ ಗತಃ. ಕೃಷ್ಣ ಇಂದಿನ ರೂಪವನ್ನು ಮೊದಲು ಹೆಂಗಿತ್ತು ಅದನ್ನು ನೋಡುವಂಥವನಾಗಿ ನಾನು ಮೊದಲು ನನ್ನ ಮನಸ್ಸು ಹೆಂಗಿತ್ತು ಇದಾಗಿ ಶಾಂತವಾದಂಥ ಮನಸ್ಸು ಉಳ್ಳವನಾಗಿದ್ದೇನೆ. ಈಗ ಸಮಾಧಾನವಿದ್ದಾಗ ನನ್ನ ಮನಸ್ಸಿಗೆ ಆ ಒಂದು ದುಗುಡ ಒಂದು ಕಾತರ ಹೋಗಿದೆ, ಭಯ ಹೋಗಿದೆ ಅಂತ ಅರ್ಜುನ ನಿವೇದನೆ ಮಾಡಿಕೊಳ್ಳದಾಗಿದ್ದ. ಭಗವಂತ ಹೇಳಿದ ಸುದೂರ್ಶಂ ಸುದೂರ್ದರ್ಶಮಿದಂ ರೂಪಂ ದುಷ್ಟಮಾನುಷಿ ಯನ್ಮಮ ದೇವಾಪ್ಯಸ್ವರೂಪಶ್ಚ ದಿವ್ಯಂ ನಿತ್ಯಂ ದರ್ಶನ ಕಾಂಕ್ಷಣ. ನೋಡು ಅರ್ಜುನ, ಇಂಥ ಸುಲಭವಾಗಿ ಕಾಣದೇ ಇರತಕ್ಕಂಥ ಯಾರಿಗೂ ಕೂಡ ಸರ್ವಥಾ ದರ್ಶನವಾಗದೇ ಇರತಕ್ಕಂಥ ಈ ರೂಪ ನಿನಗೋಸ್ಕರವಾಗಿ ನಾನು ತೋರಿಸಿದ್ದೇನೆ. ಇದು ಬಹಳ ದುರ್ಲಭ ರೂಪ ಇದೆ. ಇಂಥ ರೂಪವನ್ನು ಕಾಣಲು ದೇವತೆಗಳು ಕೂಡ ಬಹಳವಾಗಿ ಹಂಬರಿಸುವಂಥವರಾಗ್ತಾಗಿದ್ದಾರೆ. ನಾಹಂ ವೇದೈಹಿ ನ ತಪಸ ನ ದಾನೇನ ನತ್ಯಜಯ ಒಮ್ಮಿತೋ ದೃಷ್ಟು ದುಷ್ಟವಾನಸಿ ಮಾಮ್ಯಥಾ. ವೇದಗಳ ಅಧ್ಯಯನ ಮಾಡಲಿ, ತಪಸ್ಸು ಮಾಡಲಿ, ದಾನ ಮಾಡಲಿ, ಯಜ್ಞಗಳನ್ನು ಮಾಡಿ ಸರ್ವಥ ನನ್ನನ್ನು ಇಂಥ ರೂಪವನ್ನು ಯಾರೂ ಕಾಣಲು ಶಕ್ಯವಿಲ್ಲ ಅಂತ ರೂಪವಾಗಿ ತೋರಿಸುವಂಥವನಾಗಿದ್ದೇನೆ. ಯಾಕೆ ಭಕ್ತಾದವನನ್ನೇ ಶಕ್ಯ ಅಹಮೇವ ವಿದರ್ಜುನ ದುಷ್ಟುಂಜ ತತ್ವೇನು ದೃಷ್ಟುಂಜ ಬರಂತಪ. ಅನನ್ಯ ಭಕ್ತಿಗಿಂತ ಮಾತ್ರ ಶಕ್ಯ ಇದು ರೂಪವನ್ನು ಕಾಣಬೇಕು. ಅದಕ್ಕೋಸ್ಕರ ಸರ್ವಥ ನಿನ್ನ ಒಂದು ಭಕ್ತಿಗೆ ನಾನು ಮೆಚ್ಚುವಂಥವನಾಗಿದ್ದೇನೆ, ಇಂಥ ರೂಪವನ್ನು ತೋರಿಸುವಂಥವನಾಗಿದ್ದೇನೆ. ಅದಕ್ಕೆ ಮತ್ಕರ್ಮ ಕೃನ್ ಮತ್ಪರಮೋ ಮದ್ಭಕ್ತ ಸಂಗವರ್ಜಿತ ನಿರ್ವೈರ ಸ್ವರೂಪದೇಶು ಎಸ್ ಮಾಮೇತೆ ಪಾಂಡವ. ಈ ರೀತಿಯಾಗಿ ನನಗಿಂಥ ಅರೂಪವನ್ನು ಕಾಣುವಂಥವನಂಥ ನೀನು ಅಥವಾ ಭಕ್ತರು ನನ್ನ ಕರ್ಮಗಳು ಒಂದು ನಾನು ಮಾಡಿದಂಥ ಅದ್ಭುತ ಕಾರ್ಯಗಳು ಮತ್ತು ನಾನೇ ಸರ್ವೋತ್ತಮ ಅನ್ನೋ ಒಂದು ಭಕ್ತಿಗಿಂತ ಒಂದು ಬುದ್ಧಿಯಿಂದ
ಮತ್ತನ ಭಕ್ತನಾಗಿ ವಿಷಯಗಳ ಸಂಘವನ್ನು ತ್ಯಾಗ ಮಾಡುವಂಥವನಾಗಿ ಸರ್ವಹೃದಗಳಲ್ಲಿ ಯಾವುದೇ ಇದಾಗಿರತಕ್ಕಂಥ ವೈರಭಾವವನ್ನು ಏನು ಒಂದೇ ಇರುವಂಥವನಾಗ್ತಾ ಇದ್ದ ಸರ್ವಧಾಮನು ನನ್ನನ್ನು ಹೊಂದುವಂಥವನಾಗ್ತಾ ಇದ್ದಾನೆ ಅಂತ ಕೃಷ್ಣ ಈ ಅಧ್ಯಾಯದಲ್ಲಿ ತನ್ನ ಲೋಕೋತ್ತರವಾಗಿರತಕ್ಕಂಥ ಲೋಕ ವಿಲಕ್ಷಣವಾದಂಥ ಅದ್ಭುತ ಹಿಂದೆ ಯಾರಿಗೂ ಕೂಡ ತೋರಿಸದೇ ಇರತಕ್ಕಂಥ ಕೆಲವರಿಗೆ ಮಾತ್ರ ಭಗವಂತ ತೋರಿಸಿದಂಥ ವಿಶ್ವರೂಪ ಅನ್ನುವಂಥ ಈ ಒಂದು ರೂಪವನ್ನು ತೋರಿಸಿದ್ದಾನೆ. ತೋರಿಸಿ ತಾನು ಸಾಮಾನ್ಯನಲ್ಲ, ಲೋಕ ವಿಲಕ್ಷಣನಾಗಿದ್ದೇನೆ, ಲೋಕ ವಿಲಕ್ಷಣನಾಗಿದ್ದಾನೆ, ಸರ್ವಥ ಮನುಷ್ಯಂತ ಕಂಡ ಅಂದ ಕಣಕ ಮನುಷ್ಯ ಅಂತ ಯಾರು ಸರ್ವ ತಿಳಿಯಬೇಡ್ರಿ. ನಾನು ಸರ್ವಕರ್ತಾರನಾಗಿದ್ದೇನೆ, ಸರ್ವ ನಿಯಾಮಕನಾಗಿದ್ದೇನೆ, ಸರ್ವ ಸೃಷ್ಟಿಕರ್ತನಾಗಿದ್ದೇನೆ, ಸರ್ವ ಸಂಹಾರಕರ್ತೃವಾಗಿದ್ದೇನೆ ಅಂತ ಹೇಳಿ ತನ್ನ ಜನ್ಮಾದಿ ಅಷ್ಟಕರ್ತೃತ್ವವನ್ನು ಭಗವಂತ ಇಲ್ಲಿ ಪ್ರಕಟ ಮಾಡುವಂಥವನಾಗಿ ಅರ್ಜುನ ನಿಮಿತ್ತವಾಗಿ ಅರ್ಜುನಗೆ ರೂಪ ತೋರಿಸಿದ. ಆ ನಿಮಿತ್ತವಾಗಿ ನಮಗೆಲ್ಲ ವೇದವ್ಯಾಸ ದೇವರು ಮಹಾಭಾರತದ ಮೂಲಕವಾಗಿ ಈ ಒಂದು ಅರ್ಜುನ ಕಂಡಂಥ ರೂಪವನ್ನು ನಮಗೋಸ್ಕರವಾಗಿ ವರ್ಣನೆ ಮಾಡಿ ಭಗವಂತನಲ್ಲಿ ಭಕ್ತಿಯನ್ನು ಅಭಿವೃದ್ಧಿ ಮಾಡಿಕೊಳ್ಳಲಿಕ್ಕೆ ಉಪಕಾರ ಮಾಡುವಂಥವರಾಗಿದ್ದಾನೆ. ಇಂಥ ಒಂದು ಏಕಾದಶ ಸ್ಕಂದದ ಒಂದು ವಿಷಯವನ್ನು ಈ ಗೀತಾ ಜ್ಞಾನ ಯಜ್ಞದ ಒಂದು ಕಾಲದಲ್ಲಿ ಯಥಾಮತಿಯಾಗಿ ಮತ್ತು ಕಾಲೋಚಿತವಾಗಿ ಕೊಟ್ಟಂಥ ಸಮಯದಲ್ಲಿಯೇ ನಿರೂಪಣೆ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಇದರಿಂದ ಗೀತಾಚಾರ್ಯನಾಗಿರತಕ್ಕಂಥ ಭಗವಂತ ಮತ್ತು ಗೀತೆಯನ್ನು ಮಹಾಭಾರತದಲ್ಲಿ ಮಹಾಭಾರತದಲ್ಲಿ ಅಳವಡಿಸಿದಂಥ ವೇದವ್ಯಾಸದೇವರು ಅನುಗ್ರಹವನ್ನು ಮಾಡಿ ನಮಗೆಲ್ಲ ಮುಕ್ತಿಯ ಮಾರ್ಗವನ್ನು ತೋರಿಸಿಕೊಡಲಿ ಎಂದು ಪ್ರಾರ್ಥನೆ ಮಾಡಿದ ಕೃಷ್ಣಾರ್ಪಣ.